ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಹದಿನೇಳು ಅಪೋಸ್ತಲನು ಸಹ ಇದನ್ನು ಯುಕ್ತವಾದ ರೀತಿಯಲ್ಲಿ ಆಗಾಗ್ಗೆ ಉಪಯೋಗಿಸಿರುತ್ತಾನೆ ಇದು ನಿರೀಕ್ಷಾದಾಯಕ ಮತ್ತು ಶಾಂತಿಭರಿತವಾದ ರೂಪಕವಾಗಿದೆ ಉದಾಹರಣೆಗೆ ಲೂಕನು ಮೊಟ್ಟ ಮೊದಲ ರಕ್ತಸಾಕ್ಷಿಯಾದ ನೆಫ್ತಾಲನಿಗೆ ಆತನು ನಿದ್ರೆ ಹೊಂದಿದನು ಎನ್ನುತ್ತಾನೆ ಅಪೋಸ್ತಲರ ಕೃತ್ಯಗಳು ಏಳನೇ ಅಧ್ಯಾಯ ಅರವತ್ತನೇ ವಚನ ಅಂತ್ಯವಾಕ್ಯದಲ್ಲಿ ಪೌಲನ ಭಾಷಣದ ಬಗ್ಗೆ ಬರೆಯುತ್ತಾ ದಾವಿದನು ದೈವ ಸಂಕಲ್ಪದಿಂದ ನಿದ್ರೆ ಹೋದನು ಅಪೋಸ್ತಲರ ಕೃತ್ಯಗಳು ಏಳನೇ ಅಧ್ಯಾಯ ಅರವತ್ತನೇ ವಚನ ಹಾಗೂ ಅಪೋಸ್ತಲರ ಕೃತ್ಯಗಳು ಹದಿಮೂರನೇ ಅಧ್ಯಾಯ ಮೂವತ್ತಾರನೇ ವಚನ ಎಂದಿದ್ದಾನೆ ಪೇತ್ರನು ಸಹ ಇದೇ ರೀತಿಯಲ್ಲಿ ವ್ಯಕ್ತಪಡಿಸುವವನಾಗಿ ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನದಿಂದ ಮೊದಲುಗೊಂಡು ಎರಡನೇ ಪೇತ್ರ ಮೂರನೇ ಅಧ್ಯಾಯ ನಾಲ್ಕನೇ ವಚನ ಎಂದು ಬರೆಯುತ್ತಾನೆ ಕೆಳಗಂಡ ಉಲ್ಲೇಖಗಳು ತೋರಿಸುವಂತೆ ಪೌಲನು ಸಹ ಇದೇ ರೀತಿಯ ಉಪಯೋಗ ಮಾಡಿದ್ದಾನೆ ಗಂಡನು ಸತ್ತಿದ್ದರೆ ನಿದ್ರೆ ಹೋಗಿದ್ದರೆ ಫಾಲ ಸ್ಲೀಪ್ ಎಂಬುದಾಗಿ ಗ್ರೀಕ್ ಸತ್ಯವೇದದಲ್ಲಿದೆ ಒಂದನೇ ಕೊರಿಯಂತ ಏಳನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ ಕೆಲವರು ನಿದ್ರೆ ಹೋಗಿದ್ದಾರೆ ಒಂದನೇ ಕೊರಿಯಂತ ಹದಿನೈದನೇ ಅಧ್ಯಾಯ ಆರನೇ ವಚನ ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು ಒಂದನೇ ಕೋರ್ಯಂತ ಹದಿನೈದನೇ ಅಧ್ಯಾಯ ಹದಿನೆಂಟನೇ ವಚನ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು ಒಂದನೇ ಕೋರ್ಯಂತ ಹದಿನೈದನೇ ಅಧ್ಯಾಯ ಇಪ್ಪತ್ತನೇ ವಚನ ಕೇಳಿರಿ ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಒಂದನೇ ಕೋರ್ಯಂತ ಹದಿನೈದನೇ ಅಧ್ಯಾಯ ಐವತ್ತೊಂದನೇ ವಚನ ಸಹೋದರರೇ ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ ಒಂದನೇ ತೆಸಲುನಿಕಾ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಏಸು ಸತ್ತು ಜೀವಿತನಾಗಿ ಎದ್ದಾನೆಂದು ನಾವು ನಂಬಿದ ಮೇಲೆ ಅದರಂತೆ ಏಸುವಿನಲ್ಲಿದ್ದುಕೊಂಡು ನಿದ್ರೆ ಹೋದವರನ್ನು ಸಹ ದೇವರು ಆತನೊಡನೆ ಕರಕೊಂಡು ಬರುವನೆಂದು ನಂಬಬೇಕಲ್ಲವೇ ಒಂದನೇ ತೆಸಲುನಿಕಾ ನಾಲ್ಕನೇ ಅಧ್ಯಾಯ ಹದಿನಾಕನೇ ವಚನ ಕರ್ತನು ಪ್ರತ್ಯಕ್ಷನಾಗುವವರೆಗೂ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ ಒಂದನೇ ತೆಸಲೋನಿಕ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನ ಇದೇ ಆಲೋಚನೆಯನ್ನು ಪ್ರವಾದಿಯಾದ ದಾನಿಯಲನ್ನು ಸಹ ವ್ಯಕ್ತಪಡಿಸಿದ್ದಾನೆ ಪುನರುತ್ಥಾನವನ್ನು ವಿವರಿಸುತ್ತಾ ಆತನು ಹೇಳುವುದೆನೆಂದರೆ ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ದಾನಿಯಲನು ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ಈ ವಿವರಣೆಯಲ್ಲಿ ನಿದ್ರೆ ಹೋದವರೊಳಗೆ ಒಳ್ಳೆಯವರು ಕೆಟ್ಟವರು ಇಬ್ಬರು ಇರುತ್ತಾರೆ ಕರ್ತನ ದಿನವನ್ನು ಅಂದರೆ ಕ್ರಿಸ್ತನ ದಿನವನ್ನು ಯುಗದ ದಿನವನ್ನು ಕಾಯುತ್ತಾ ಅವರು ಶಾಂತತೆಯಲ್ಲಿ ನಿದ್ರೆ ಹೋಗಿದ್ದಾರೆ ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದನೆಂದು ದೃಢವಾಗಿ ನಂಬಿದ್ದೇನೆ ಎರಡನೇ ತಿಮೋತಿ ಒಂದನೇ ಅಧ್ಯಾಯ ಹನ್ನೆರಡನೇ ವಚನ ಎಂದು ಪೌಲನು ಬರೆಯುತ್ತಾನೆ ಇದೇ ಆಲೋಚನೆಯು ದೇವರು ಮೊದಲು ಅಬ್ರಾಹಾಂನೊಡನೆ ಪುನರುತ್ಥಾನದ ಬಗ್ಗೆ ಬೋಧಿಸಿದ ಕಾಲದಿಂದಲೂ ಹಳೆಯ ಒಡಂಬಡಿಕೆಯಲ್ಲಿ ಸಾಧ್ಯವಾಗಿ ಹರಿದಿದೆ ಆತನು ತನ್ನ ಪಿತೃಗಳೊಂದಿಗೆ ನಿದ್ರೆ ಹೋದನು ಎಂಬ ಮಾತುಗಳು ಹಳೆ ಒಡಂಬಡಿಕೆಯಲ್ಲಿ ಸಾಮಾನ್ಯವಾಗಿದೆ ಆದರೆ ಯೋಭನು ಈ ಮಾತುಗಳನ್ನು ಇನ್ನೂ ಪ್ರಬಲವಾದ ರೀತಿಯಲ್ಲಿ ಹೇಳುವವನಾಗಿ ಒಬ್ಬ ಮನುಷ್ಯನು ಸತ್ತು ಪುನಃ ಬದುಕಾನೆ ಆಗುವುದಾದರೆ ನನಗೆ ಬಿಡುಗಡೆಯಾಗುವವರೆಗೆ ನನ್ನ ವಾಯ ದೇಯ ದಿನಗಳೆಲ್ಲ ಕಾಯ್ದುಕೊಂಡಿರುವೆನು ಯೋಬ ಹದಿನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಇಂದಿನ ಸಾಯುವ ಸಮಯವು ದೇವರ ಕ್ರೋಧದ ಸಮಯವಾಗಿದೆ ದೇವರು ಇತ್ತ ಮೂಲ ಪಾಪದ ನಿಮಿತ್ತವಾದ ಮರಣ ಶಾಪವು ಎಲ್ಲರ ಮೇಲಿತ್ತು ಆದಾಗ್ಯೂ ಸೂಕ್ತ ಸಮಯದಲ್ಲಿ ಈ ಶಾಪವು ತೆಗೆದು ಹಾಕಲ್ಪಡುವುದು ಮತ್ತು ವಿಮೋಚಕನ ಮೂಲಕ ಲೋಕದ ಎಲ್ಲ ಕುಟುಂಬದವರಿಗೂ ಆಶೀರ್ವಾದ ಉಂಟಾಗುವುದು ಎಂಬ ವಾಗ್ದಾನವು ನಮಗೆ ದೇವರಿಂದಲೇ ಕೊಟ್ಟಲ್ಪಟ್ಟಿತು ಯೋಬನು ಮುಂದುವರಿಸುತ್ತಾ ನೀನು ಕರೆದರೆ ಉತ್ತರ ಕೊಡುವೆನು ನೀನು ಸೃಷ್ಟಿಸಿದ ನನ್ನ ಮೇಲೆ ನಿನಗೆ ಹಂಬಲಿಕೆ ಹುಟ್ಟಿತು ಯೋಬ ಹದಿನಾಲ್ಕನೇ ಅಧ್ಯಾಯ ಹದಿನೈದನೇ ವಚನ ಹಾಗೂ ಯೋಹಾನ ಐದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಎಂದಿದ್ದಾನೆ ನೂತನ ಒಡಂಬಡಿಕೆಯ ಕಾಲದವರಾದ ನಾವು ನಮ್ಮ ಕರ್ತನ ಒಡಂಬಡಿಕೆಯನ್ನು ಹೇಗೆ ಓದುತ್ತೇವೆ ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ ಈಗಲೇ ಬಂದಿದೆ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು ಕೆಟ್ಟದ್ದನ್ನು ಮಾಡು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಯೋಹನ ಐದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಹಾಗೂ ಯೋಹನ ಐದನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತನೇ ವಚನಗಳು ಮರಣ ಅಥವಾ ನಿದ್ರೆ ಎಂಬುದು ನಿರಪೇಕ್ಷವಾಗಿ ಒಂದು ಪ್ರಜ್ಞಾಹೀನ ಸ್ಥಿತಿಯ ಕಾಲಾವಧಿಯಾಗಿದೆ ಆ ನಿದ್ರೆಯಿಂದ ಎಚ್ಚೆತ್ತವರಿಗೆ ಆ ಕಾಲದ ಅವಧಿಯ ಬಗ್ಗೆ ಯಾವ ತಿಳುವಳಿಕೆಯೂ ಇರುವುದಿಲ್ಲ ನಿಜವಾಗಿ ನಿದ್ರೆ ಎಂಬುದು ಕೇವಲ ಅನುಕೂಲಕ್ಕಾಗಿ ಉಪಯೋಗಿಸುವ ಪದವಾಗಿದ್ದು ಮರಣವು ಮರಣವೇ ಆಗಿದೆ ಸತ್ತವರು ಸಂಪೂರ್ಣವಾಗಿ ನಾಶವಾಗಿದ್ದಾರೆ ಅದರ ಹೊರತಾಗಿ ದೇವರ ವಿವೇಕವು ಅವರ ಅನನ್ಯತೆಯನ್ನು ಕಾಪಾಡಿ ಅವರು ಎಚ್ಚರಗೊಳ್ಳುವುದನ್ನು ಏಸುಕ್ರಿಸ್ತನ ಮೂಲಕ ನಿರ್ಣಯಿಸಿದ್ದಾನೆ ಇದು ಪುನರ್ ಸಂಘಟನೆ ಅಥವಾ ಪುನರ್ಜೀವಿಸುವ ಇದು ನಿಜವಾಗಿಯೂ ಪುನಃ ಸೃಷ್ಟಿಯಾಗಿದೆ ಆ ದಾಮ ಮತ್ತು ಹೂವರ ಮೂಲಕ ಸೃಷ್ಟಿಗಿಂತಲೂ ಮಿಗಿಲಾದ ದೇವರ ಶಕ್ತಿಯ ಪ್ರಕಟಣೆಯಾಗಿದೆ ಇದು ಇಬ್ಬರು ವ್ಯಕ್ತಿಗಳಿಗಿಂತಲೂ ಐವತ್ತು ಮಿಲಿಯಕ್ಕೂ ಹೆಚ್ಚು ವ್ಯಕ್ತಿಗಳ ಸೃಷ್ಟಿಯೇ ಆಗಿದೆ ಇದು ಲೆಕ್ಕವಿಲ್ಲದಷ್ಟು ವೈವಿಧ್ಯಮಯ ವೈವಿಧ್ಯಮಯ ಪುನರುತ್ಥಾನವಾಗಿದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ